ಒಂದೊಂದು ಜೀವಿಗೂ ಜೀವ ಕೊಟ್ಟ ದೇವರು ತನ್ನ ಮಡಿಲಲ್ಲಿ ಎಲ್ಲರನ್ನೂ ಸಲಹುತ್ತಾನೆ, ಎಲ್ಲರಿಗೂ ಬದುಕುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಇದು ಪ್ರಕೃತಿಯಲ್ಲಿನ ವಿಸ್ಮಯವೂ ಹೌದು. ಮನುಷ್ಯ ತಾನು ಬದುಕುತ್ತಾ ತನ್ನ ಸುತ್ತಮುತ್ತನ್ನು ಸುಂದರ ಸಂಬಂಧಗಳೊಂದಿಗೆ ಪ್ರೀತಿಸುತ್ತಾ ಬದುಕಿ ಬಾಳಿ ತನ್ನ ಶ್ರೇಷ್ಠತೆಯನ್ನು ಮೆರೆಯುತ್ತಾನೆ. ಮನುಷ್ಯನಿಗೂ ಪ್ರಾಣಿಗಳಿಗೂ ಇರುವ ಸಂಬಂಧ ಅತಿ ನಿಕಟವಾದದ್ದು. ಅದರಲ್ಲಿ ಒಂದು ಮನೋರಂಜನಾ ಪ್ರಾಕಾರವೇ ಕಂಬಳ. ಕ್ರಿಸ್ತಶಕ 1359 ಉಡುಪಿಯ ಕೃಷ್ಣ ದೇವಸ್ಥಾನದ ಶಿಲಾಶಾಸನದಲ್ಲಿ, ಕ್ರಿಸ್ತಶಕ 1452 ಕೊಲ್ಲೂರಲ್ಲಿ ದೇವಸ್ಥಾನದ ಶಿಲಾಶಾಸನದಲ್ಲಿ ಕಂಬಳದ ಉಲ್ಲೇಖವಿದೆ. ಹಾಗೆಯೇ 1559 ಸುಬ್ರಹ್ಮಣ್ಯದಲ್ಲಿ ದೊರೆತ ಶಾಸನದ ಪ್ರಕಾರ ಕೊಲ್ಲಮೊಗರು ಶಂಕರಾದೇವಿ ಬಲ್ಲಾಳ್ತಿಯು ತನಗೆ ಬಂದ ಬಡ್ಡಿಯ ಹಣವನ್ನು ಕಂಬಳಕ್ಕಾಗಿ ವಿನಿಯೋಗಿಸುತ್ತಿದ್ದಳು ಎಂಬುದು ಕಂಡುಬರುತ್ತದೆ. ತುಳುನಾಡಿನಲ್ಲಿ ಕಂಬಳಕ್ಕೆ ತುಂಬಾ ಪ್ರಾಶಸ್ತ್ಯ. ಎಂದರೆ ಅಲ್ಲಿ ಆಸ್ತಿಕ ಜನರಿಗೆ ದೈವ ದೇವರುಗಳ ಜೊತೆಗೆ ನಿಕಟ ಸಂಬಂಧವಿದೆ. ಕ್ರೀಡೆ ಇದೆ, ಮನರಂಜನೆ ಇದೆ, ಕಲ್ಲು ಮರಗಳನ್ನು ಆರಾಧಿಸುವ ಸಂಪ್ರದಾಯವೂ ಇದೆ. ಕಂಬಳ ಪಂಡ ತುಳುನಾಡದ ಮಲ್ಲಾದಿಗದ ಕಲೆ, ಮಣ್ಣದ ಮಲ್ಲಾದಿಗದ ಕಲೆ ಪಂಡ ಮಣ್ಣು ತುಳುನಾಡದ ಮಣ್ಣು ಬಣ್ಣ ಪರಶುರಾಮ ಸೃಷ್ಟಿದ ಪುಣ್ಯ ಭೂಮಿ. ಇದು ಈ ಭೂಮಿಡು ರಾಜರನ ಮನೆತನ, ಅರಸು ಮನೆತನ, ದೇವರನ ಅಂಚಿನ ಬೇತೆ ಬೇತೆ ಕಂಬಳ ರೂಪ ಪಡೆಯೊಂದು. ಇತ ಆಧುನಿಕ ಯುಗೊಟ್ಟು ಗೋಣ್ಯರ್ನ ಬಲಿಪುನ ಸ್ಪರ್ಧೆನೇ ಕಂಬಳಾಂದ ಪನ್ಪುನ ಉದಾಹರಣೆ ಪಡೆಯೊಂದು. ಈ ಕಂಬಳಗ 1000 ಇತಿಹಾಸ ಉಂಡು. ಕಂಪ ಕಲಾ ಅಂತ ಪಂಡ ಒಂಜಿ ನೀರಿತ್ತಿನ ಕಲಾ ಅಂತ ಕಲಕ್ಕೆ ಆ ಕಂಬಳಾಂದ ಪನ್ಪುನ ಪುದಾರ ತುಳುಟು ಬತ್ತು ಪೂರ್ಣ ನಮ್ಮ ನಂಬಿಕೆ. ಇನ್ನು ಒಂಜಿಗೆ ಕಂಬಳ ಅಂತ ಪಂಡ ಅವು ಕೃಷಿಗೆ ರೈತಾಪಿ ಬಂದುಲ್ನ ಒಂಜಿ ಕಲೆ. ರೈತಾಪಿ ಬಂದುಲು ತನ್ನ ಮನೋರಂಜನೆ ಗಾತ್ರ ಈ ಕಲೆನ ಒರಿತಂದು ಬರೋಡು ತನ್ನ ಎರಲೇನು ಪ್ರೀತಿಯ ಜೋಕಲ್ಲೇಕ ತಾಂಕೊಂದು ಐಕ್ಯ ಬೇತೆ ಬೇತೆ ರೀತಿದ ಲಾಲನೆ ಪಾಲನೆ ಪೋಷಣೆ ನಮ್ಮಲ್ಲಿ ತಂದು ತನ್ನ ಜೋಕ್ಲಿನ ಹೆಂಚ ಅಪ್ಪೆ ಸಾಂಕೋಲ ಅವೇ ರೀತಿ ತಾನಲ್ಲ ಆ ಜೋಕ್ಲಿನ ಲೆಕ್ಕ ಇರ್ಲೇನು ಸಾಂಕದು ಭಾರಿ ಕೊಂಡಾಟ ಮಲ್ತೊಂದು ಐಕ್ಯ ಮೋಕೆ ಮಲ್ತೊಂದು ಐನ ಇನಿ ಪ್ರೀತಿಲಿ ಗೆರ್ತೊಂದಿತ್ತು ನಾಡ ಆ ಕಂಬಳ ಉರಿದು ಬತ್ತನೆ ಐ ರೈತಾಪ ಬಂದು ಕಲೆಯದ ಪನ್ಪುನ ನಂಬಿಕೆಯನ್ನು ಇರ್ತೊಂದರು. ಕಂಬಳಡು ದೈವ ದೇವರನ ದೈವಿಕ ಶಕ್ತಿದ ಕಾರ್ಣಿಕಲ ಉಂಡು. ಇನ್ನು ಪುತ್ತೂರ್ದ ಕೂಟ ನಡ್ತೊಂದು ಬರೋಣ ನಾನು ಇನ್ನು ಬೇತೆ ಬೇತೆ ಕೂಟಲು ನಡ್ತೊಂದು ಬರೋಣಾಂಡ ಆ ದೈವಿಕ ಶಕ್ತಿಗೆ ಪ್ರಥಮವಾದ ಪ್ರಾಶಸ್ತ್ಯವನ್ನು ಕೋರೊಂದು ಪುನವು. ದೈವಿಕ ನಾಗ ಆರಾಧನೆಗೆ ಪ್ರಾಮುಖ್ಯತೆ, ದೇವರನ ದೇವಸ್ಥಾನಕ್ಕೆ ಪ್ರಾಮುಖ್ಯತೆ, ದುಂಬದ ಗುತ್ತ ಇಲ್ಲಗ ಒಂಜಿ ಪ್ರಾಮುಖ್ಯತೆ ಅಂಚ ಇನಿ ಮುಲ್ಕಿ ಸೀಮೆಡು ಮುಲ್ಕಿ ಸೀಮೆ ದರಸು ಕಂಬಳಡು ಎರಲಿ ಯಜಮಾನರಲ್ಲಿ ಬಹುಮಾನ ಅಂದ ಪಂಡ ರಡ್ಡು ಲಿಂಬೆ ಪುಲಿ ಮಾತ್ರ. ಆ ಲಿಂಬೆ ಪುಲಿ ಬಂಡ ದಾದ ಪಂಡ ಐಟ್ ಬಹುಮಾನ ಗಾತ್ರ ಎರುಗಿಡಪ್ಪನೆತ್ತು ಆಯಾಯನ ಮರ್ಯಾದೆ ಗಾತ್ರ ಎರುಗಿಡಪ್ಪನೆ. ಕಂಬಳದ ಕೋಣಗಳನ್ನು ಕಟ್ಟಿ ಸಾಕುವವರು ಊರಲ್ಲಿ ಗೌರವದ ಪ್ರಾತಿನಿಧ್ಯ ಪಡೆಯುತ್ತಾರೆ. ತುಳುನಾಡು ಎಂದರೆ ಅಲ್ಲಿ ಆಸ್ತಿಕ ಜನರಿಗೆ ದೈವ ದೇವರುಗಳ ಜೊತೆಗೆ ನಿಕಟ ಸಂಬಂಧವಿದೆ. ಎಂಗಲ್ ಬೋಳದ ಗುತ್ತದಗಳು ಬೋಳದ ಗುತ್ತ ಎಂಗಲ್ ಮೂಜತ್ ನಾಲ್ ಜೊತೆ ಇರಲಿಲ್ಲ ಕರಿಣ ಕಂಬಳ ಎಂಕಲು ಮೂಜಿ ನಾಲ್ ಮೂಜಿ ಮೇಡ್ಲು ಮಲ್ತ ಒಂದೆರಡು ಮೂರು ಮೂಜಿಲೇ ಮೇಡ್ಲು ಮಲ್ದ ಭಾರಿ ಪ್ರೀತಿ ಇಡ್ದ ಅಂಕದಿನ ಇರಲು ಎಂಗಲ್ನ ಮೂಜಿ ಒಡ್ಸೋದಿ ನೆನಪು ಸಿರೀಸ್ ಮಲ್ದ ಆಗಸ್ಟ್ ಮಾರ್ಚ್ ಪ್ರಾಕ್ಟೀಸ್ ಎಕ್ಸೈಸ್ ಮಲ್ವಂಡಿಂದು ಬಾ ಬೊಕ್ಕ ಕಂಬಳ ವಾರದಾಣಿ ಕಂಬಳ ಎಂಕಲೇಗೆ ಶನಿವಾರ ಹಿಡ್ದು ಆದಿತ್ಯವಾರ ಉಂಟು ಕಂಬಳ ಮುಂಗಾರು ಆರಂಭಕ್ಕೆ ಮೊದಲಿನ 4 ಸಾಧಾರಣ ನವೆಂಬರ್ ನಿಂದ ಫೆಬ್ರವರಿ ತಿಂಗಳವರೆಗೆ ಗ್ರಾಮೀಣ ಭಾಗದ ರೈತಾಪಿ ಜನರ ಜನಪದ ಆಚರಣೆಗಳಲ್ಲಿ ಕಂಬಳ ಪ್ರಮುಖ ಸ್ಥಾನ ಪಡೆಯುತ್ತದೆ ಎಂದರೆ ತಪ್ಪಾಗಲಾರದು. ಗುತ್ತಿನ ಮನೆಯ ಕೊಟ್ಟಿಗೆಯಲ್ಲಿ ರಾಜೋಪಚಾರದಿಂದ ಸಾಕಲ್ಪಟ್ಟ ಕೋಣಗಳನ್ನು ಒಂದು ನಿರ್ದಿಷ್ಟ ಕಟ್ಟುಪಾಡಿನಲ್ಲಿ ಓಡಿಸಿ ಅವುಗಳ ಓಟದ ಶಕ್ತಿಯನ್ನು ಪರೀಕ್ಷಿಸಿ ಗೆಲುವು ಸಾಧಿಸಿದ ಕೋಣಗಳನ್ನು ವೈಭವೋಪೇತವಾಗಿ ಮೆರವಣಿಗೆ ಮಾಡಿ ತಮ್ಮ ಮನಸ್ಸೋ ಇಚ್ಛೆ ಖುಷಿಪಟ್ಟುಕೊಳ್ಳುವವರು ತುಳು ಜನ. ಅನಾದಿಕಾಲ ನುಂಚು ಬೈದಿನ ಕಟ್ಟು ನಮ್ಮ ಯಾಪ ಕಂಡ ದಪ್ಪರ ಸುರು ಮಲ್ದ ಅನಿಡ್ದಿದ್ದ ಮುಟ್ಟಲ್ಲ ಕಂಬಳ ಸುರು ಆ ಒಂದು ನಡತೊಂದು ಬರಂದಿತ್ತು ಐಡ್ ಬಕ್ಕ ನಮ್ಮ ಒಣಸು ಮಲ್ಪೊಡ್ಡ ಎರು ಬೋಳು ಎರು ದತ್ತದ ಐಟು ಒಣಸು ಮಲ್ತೊಂದಿತ್ತ ಅದಾಗ ಅವೇನೆಂಕುಲು
ದತ್ತದು ಆಡು ಬಕ್ಕ ಎಂಕುಲ ಅವನ ಗಿಡದ್ದು ಕರೆಕ್ಟ್ ಕಂಡೋಡು ಗಿಡದ್ದು ಐಡು ಬಕ್ಕ ಟ್ರಯಲ್ ಮಲ್ತಿದ್ದು ಇತಕ್ಕಂಥ ಕರೆಕ್ಟ್ ಗಿಡ ಒಂದಿಲ್ಲ. ಕರೆಕ್ಟ್ ಗಿಡ ಒಂದು ಪಂಡಾವು ಕಂಬಳ ರಡ್ ಕರೆ ಮಲ್ತಿದ್ದು ಎಂಕುಲ ಕಂಬಳ ಮಲ್ತು ಒಂದಿಲ್ಲ. ಪ್ರತಿ ವರ್ಷ ಎಲ್ಲ ಸಾಧಾರಣ ಒಂದು 21 ಕಂಬಳ ಆಪುನು ಪ್ರತಿ ವರ್ಷ ಎಲ್ಲ. ಪ್ರತಿ ಕಂಬಳಲ್ಲ ಕನಿಷ್ಠ ಪಂಡ ಒಂದು 25,000 ಹಿಡಿದು 50,000 ಜನ ಸೇರ್ಬೇಕು. ಪಾಪದ ಕುಲೊಲ್ಲೇರು, ಮಲ್ಲ ಕುಲೊಲ್ಲೇರು, ಬಡಬೇರೊಲ್ಲೇರು, ಮಸ್ತ್ ಶ್ರೀಮಂತ ಎಲ್ಲ ಬರ್ಬೇಕು. ಅಂದ್ರೆ ಪೂರಾ ಪೂರಾ ಜನಕುಲ ತೂಪಿನ ಅಂಚಿನ ಒಂದು ಸುತ್ತು ಬಂಡ ಉಂಟು. ಲಕ್ಷಣವಾದ ಎಳೆಯ ಕೋಣಗಳನ್ನು 3-4 ವರ್ಷ ಮಗುವಿನಂತೆ ಸಾಕುತ್ತಾರೆ. ಅವುಗಳಿಗೆ ನಿತ್ಯ ಎಣ್ಣೆಯ ಮಾಲಿಶ್ ಬೇಕು. ಈಜಾಡಲು ನೀರಿನ ಕೊಳಗಳು ಬೇಕು. ಸೆಕೆಗೆ ಹವಾನಿಯಂತ್ರಿತ ಕೊಠಡಿಗಳನ್ನು ಮಾಡಿದವರು ಇದ್ದಾರೆ. ತಿನ್ನಲು ನಿತ್ಯ ಬೇಯಿಸಿದ ಹುರುಳಿ ತೆಂಗಿನ ಎಣ್ಣೆ ಮಿಶ್ರಣ ಜೊತೆಗೆ ಹಸಿಹುಲ್ಲು ಬೈಹುಲ್ಲು. ನಿತ್ಯ ತಾಲೀಮು ಕೊಡಲು ನುರಿತ ಅನುಭವಿ ವ್ಯಕ್ತಿಯಂತೂ ಬೇಕೇ ಬೇಕು. ಕಂಪಳ ನಡೆಯುವ ಗದ್ದೆ ಸುಮಾರು 130 ಕೋಲು ಉದ್ದವಿದ್ದು ಅಗಲವಾದ ಹುಣಿಗಳಿದ್ದು ಬೆಣ್ಣೆಯಂತೆ ಹದ ಮಾಡಿದ ಮಣ್ಣು ನೀರಿನಿಂದ ಕೂಡಿರುತ್ತದೆ. ಗದ್ದೆಯ ಒಂದು ಬದಿ ಕೋಣಗಳು ಗದ್ದೆಗೆ ಇಳಿಯುವ ಜಾಗ. ಸ್ವಲ್ಪ ಎತ್ತರದಿಂದ ಇಳಿಜಾರು ಮಾಡಿ ಅದು ಮಂಜೊಟ್ಟಿ ಎಂದು ಕರೆಯಲ್ಪಡುತ್ತದೆ. ಗದ್ದೆಗೆ ಓಟಕ್ಕೆ ಇಳಿದ ಕೋಣ ಎಷ್ಟು ವೇಗವಾಗಿ ಓಡುತ್ತದೋ ಅಷ್ಟು ಎತ್ತರಕ್ಕೆ ನೀರು ಚಿಮ್ಮುತ್ತದೆ. ಎತ್ತರಕ್ಕೆ ನೀರು ಚಿಮ್ಮಿಸಿದ ಕೋಣ ಅಂದಿನ ಪಂದ್ಯದಲ್ಲಿ ವಿಜಯಿ ಆಗುತ್ತದೆ. ಕಂಬಳ ಶುರುತ ಕಂಬಳ ಆಪನು ನವೆಂಬರ್ ತಿಂಗಳು. ನವೆಂಬರ್ ತಿಂಗಳು ಬಂದ ಸುಗ್ಗಿದ ಸಾಗೋಳಿ ಅದು ದುಮ್ಮುಣಿತ ಜನಗಳಿಗೆ ಒಂದು ಎರಗುಡ ಅವನ ಅಭ್ಯಾಸ. ಅವು ಶುರುಟು ಎಲ್ಲಿ ಅಂದಿರ್ತದೆ ಬಕವಿನ ಮಲ್ಲ ಮಲ್ತ ಮಲ್ತ ಮತ್ತು ಕಂಬಳದ ರೂಪ ಪರಿವರ್ತನೆ ಮಲ್ತದೆ. ಇತ್ತೆ ಮತ್ತು ಜನ ಮತ್ತು ಕಡೆ ಕಂಬಳನ್ನು ಮಲ್ದೇರು. ಕೆಲವು ಕಂಬಳ ಪೂಕರತ ಕಂಬಳಪ್ಪಳು, ಕೆಲವು ಕಂಬಳ ಇಂಚಿನಿ ಕಂಬಳ ಕಡೆ ಬೇರೆ ಪೂಕರತ ಕಂಬಳಕ್ಕೆ ಆಯ್ಕೆ ಮತ್ತು ಆಯ್ಕೆ ಕಟ್ಟುನಿಟ್ಟು ಕೂಡು ಸೂತಕರ ತಕ್ಕಲು ಜಪ್ಪರಜ್ಜಿ ಅಮ್ಮಕರ ತಕ್ಕಲು ಜಪ್ಪರಜ್ಜಿ ಬಕ್ಕ ಬಾಕಿ ತಕ್ಕಂಬಳಕ್ಕೆ ಏರ್ಲ ಜಪ್ಪುಲಿ ಅಂಜ ಇರ್ನಪ್ಪನ್ನಪುರ ಬೇಲೆ ಮನ್ಪರ್ ಜಾಸ್ತಿ ಕರ್ಕೊಂಬಿಡಲ್ಲ ಕುಡುವ ಮಾತ್ರ ಬೊಕ್ಕ ಚಲಿತಪ್ಪ ಗಾಂಚದ ಲೈಕ್ ಕುಡುವೆ ವೇಪಲ ಗಂಜಿದ ಲೈಜಿ ಬೇತ ಪೆಟ್ಟಾಗ ಕೊರ್ಲಕ ಮಾತ್ರ ಕೊರ್ಪರ್ ಗಂಜಿ ಬೇತದಾದ ಕೊರ್ಪರ್ ತಿನಿಯರೆ ಬೊಂಡ ಬೊಂಡ ಮಾಡದೆ ಬಾರ್ಲಿ ನೀರು ಐಕೆ ತೋರ್ಸಂಡಿತ್ತೆ 17 ದಾದಾಪುರ ಪುದರ್ ಆಯ್ತಾ ಚೆನ್ನೆ ಆಯ್ತಾ ಕುಟ್ಟಿ ಪಾಂಡು ಪಾಂಡು ಗಿಡ ಕೋಣಗಳನ್ನು ಕಂಬಳಕ್ಕೆ ಕರೆದುಕೊಂಡು ಹೋಗುವ ಮೊದಲು ಕೆಲವು ಸಂಪ್ರದಾಯಗಳನ್ನು ತಪ್ಪದೆ ಆಚರಿಸುತ್ತಾರೆ. ಕೋಣಗಳ ಮೈಗೆ ಎಣ್ಣೆಯ ಮಾಲಿಶ್,
ಆ ಬಳಿಕ ಅರಸಿನ ಕುಂಕುಮ ಹಚ್ಚಿ ಲಿಂಬೆಹಣ್ಣು ತಾಯತ ಕಟ್ಟಿದ ಬಣ್ಣ ಬಣ್ಣದ ಮಣಿಸರಗಳಿಂದ ಕುತ್ತಿಗೆ ಕೊಂಬುಗಳನ್ನು ಅಲಂಕರಿಸುತ್ತಾರೆ. ಕೋಣಗಳ ಯಜಮಾನ 50-100 ಜನರ ಗುಂಪಿನ ಜೊತೆಗೆ ಟೋಲು ಬ್ಯಾಂಡ್ ವಾದ್ಯಗಳ ಜೊತೆಗೆ ಮನೆ ದೈವ ದೇವರಿಗೆ ಹಾಗೂ ಊರ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಕಂಬಳ ನಡೆಯುವ ಜಾಗಕ್ಕೆ ಹೋಗುವುದನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಸ್ಪರ್ಧೆ ಇದ್ದಲ್ಲಿ ಜಯ ಗಳಿಸಿದ ಕೋಣಗಳು ಪಡೆದುಕೊಳ್ಳುವ ಚಿನ್ನದ ಪದಕ ಅಥವಾ ದೊಡ್ಡ ಮೊತ್ತ, ಕಂಬಳ ನೋಡಲು ಸೇರಿದ ಸಾವಿರಾರು ಜನರ ಶ್ಲಾಘನೆ, ಅದು ಯಾವ ಒಲಿಂಪಿಕ್ ಆಟಕ್ಕೂ ಕಮ್ಮಿಯಿಲ್ಲದ್ದು. ಕಂಬಳದ ಕಾರ್ಯಕ್ರಮಗಳಲ್ಲಿ ಊರಿನ ಎಲ್ಲಾ ಜಾತಿಯ ಜನರ ಭಾಗವಹಿಸುವಿಕೆ ಊರ ಜನರ ಒಗ್ಗಟ್ಟನ್ನು ಪ್ರದರ್ಶಿಸುತ್ತದೆ. ಪಾಡ್ದನ ಹೇಳುತ್ತಾ ವಿಶಾಲ ಹುನಿಗಳಲ್ಲಿ ಏರುಬಂಟ ಎಂದು ಕರೆಸಿಕೊಳ್ಳುವ ದೈವದ ಬಂಟಪಾತ್ರಧಾರಿ ಹಗಲು ದಿವಟಿಗೆ ಹಿಡಿದುಕೊಂಡು ಕಾಲಿಗೆ ಗಗ್ಗರ ಕಟ್ಟಿಕೊಂಡು ಪ್ರದಕ್ಷಿಣೆ ಬರುತ್ತಾ ಇರುತ್ತಾನೆ. ಇದು ತುಳುನಾಡಿನ ಆಸ್ತಿಕ ಜನರ ನಂಬಿಕೆಯ ಪ್ರತೀಕ ಎಂದರೂ ತಪ್ಪಾಗಲಾರದು. ಕಂಬಳ ಒಂದು ಆಟವೂ ಹೌದು, ಆಚರಣೆಯೂ ಹೌದು, ಹಲವು ಕಡೆಗಳಲ್ಲಿ ಅದು ಸ್ಪರ್ಧೆಯೂ ಹೌದು. ಇದು ಒಂದು ಸ್ಪರ್ಧೆ ಮಾತ್ರ ಆಗಿರದೆ ಸಾಂಸ್ಕೃತಿಕ, ಜಾನಪದ ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನು ಒಳಗೊಂಡ ಆಟವೂ ಆಗಿರುತ್ತದೆ. ಇದು ಅನುಷ್ಠಾನವಾಗಿ ಮುಂದುವರಿಯಬೇಕೆಂಬುದು ತುಳು ಜನರ ಆಶಯ. Hello, my name is Nikunj. I am Associate Director Policy for PETA India. I just want to take you through the Kambala series of chronological events of what we have done so far and what PETA India intends to do. Time and again, investigation after investigation has revealed that cruelty in games like Kambala is inherent. In fact, the Supreme Court in the year 2014, while banning games like Jallikattu and Kambala, very specifically mentioned that these games are inherently cruel, which means you cannot take cruelty out of these games because bulls are not anatomically designed to run, their bodies are not fit, their bodies are not suited to run. In fact, recent investigations done by PETA India in the year 2017 into three Kambala events in Dakshin Kannada district have revealed that bulls were beaten, they were being jabbed, they were being poked with sharp objects. In fact, the organizers had ensured that nobody uses a mobile phone or nobody uses a camera to click photographs or videographs, which is very evident that they want to hide something. They want to hide the evident cruelty that's there in Kambala games. PETA India is exactly fighting to prevent bulls from such cruelty. In fact, it's very sad that the state government of Karnataka came up with their ordinance, Prevention of Cruelty to Animals, Kambala Ordinance, which was passed in 2017, and subsequently they also passed an act which allowed Kambala games to be held in the state. And PETA India had challenged the Prevention of Cruelty to Animals Kambala Ordinance already, but now that the state government has an act, we are again going to the Supreme Court to challenge that particular act, and we will ensure that Kambala games are banned altogether. ಚಿಕ್ಕ ಪುಟ್ಟ ಕಾರಣಗಳನ್ನು ಮುಂದೊಡ್ಡಿ ಪ್ರಾಣಿದಯ ಸಂಸ್ಥೆ ಪೆಟಾ 2017 ಸುಪ್ರೀಂ ಕೋರ್ಟ್ನಿಂದ ನಮ್ಮ ಕಂಬಳಕ್ಕೆ ತಡೆಯಾಜ್ಞೆ ತಂದಿರುವುದು ವಿಷಾದನೀಯ ವಿಷಯ. ಕಂಬಳದ ಕೋಣಗಳನ್ನು ಸಾಕುವುದು, ಕಂಬಳದಂತಹ ಕ್ರೀಡೆಯನ್ನು ನಡೆಸುವುದು ಎಲ್ಲರಿಂದಲೂ ಅಸಾಧ್ಯ. ಅದು ಎಲ್ಲೋ ಒಂದು ನಿರ್ದಿಷ್ಟ ಜಾಗದಲ್ಲಿ ಹಾಗೂ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ನಡೆಯುವಂಥದ್ದು. ವರ್ಷವಿಡೀ ಮಗುವಿನಂತೆ ಲಾಲನೆ ಮಾಡಿದ ಕೋಣಗಳನ್ನು ಹೊಡೆದು ಬಡಿದು ದೈಹಿಕ ಹಿಂಸೆ ಕೊಡುತ್ತಾರೆಂಬುದು ಅರ್ಥಹೀನ. ತುಳುನಾಡಿನ ಸಂಸ್ಕೃತಿಯ ಜೊತೆಗೆ ತಳುಕು ಹಾಕಿಕೊಂಡಿರುವ ಜನಪದ ಕ್ರೀಡೆ ಕಂಬಳ. ಇದನ್ನು ಉಳಿಸಿಕೊಂಡು ನಮ್ಮ ಗ್ರಾಮ ಸಂಪ್ರದಾಯಗಳನ್ನು ಕಾಪಾಡಿಕೊಂಡು ಮುಂದುವರಿಸುವ ಹೊಣೆಗಾರಿಕೆ ತುಳುನಾಡಿನ ಜನತೆಯದ್ದು. ಕಂಬಳವನ್ನು ಕ್ರೀಡಾ ಮನೋಭಾವನೆಯಿಂದ ನೋಡುವ, ಇದರಿಂದ ಯಾರಿಗೂ ಯಾವುದೇ ಹಾನಿಯಾಗದೆಂಬ ಮನೋಭಾವನೆಯಿಂದ ಮುನ್ನಡೆಯುವ